ಹಾಸನ ಜಿಲ್ಲೆಯ ಜೆಡಿಎಸ್ ನಲ್ಲಿ ಬಿರುಗಾಳಿ ಬೀಸ್ತಾ ಇದೆ ಯಾವ ರೀತಿಯ ಬಿರುಗಾಳಿ ಅರಸೀಕೆರೆಯಲ್ಲಿ ರಣಕಹಳಿಯನ್ನ ಮೊಳಗಿಸುವುದಕ್ಕೆ ಈಗ ದಳಪತಿಗಳು ಮುಂದಾಗಿದ್ದಾರೆ ಪಕ್ಷದಿಂದ ಅಂತರ ಕಾಯ್ದುಕೊಂಡಿರುವ ಹಾಲಿ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರಿಗೆ ಕಾಂಗ್ರೆಸ್ ಪಕ್ಷ ಸೇರುವುದು ಬಹುತೇಕ ಖಚಿತ ಆಗಿದೆ ಪಕ್ಷದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಕೆಎಂ ಶಿವಲಿಂಗೇಗೌಡ ಅವರು ಕಾಂಗ್ರೆಸ್ ಸೇರೋದು ಕೂಡ ಬಹುತೇಕ ಖಚಿತ ಕೆಎಂ ಶಿವಲಿಂಗೇಗೌಡ ಅವರಿಗೆ ಫೆಬ್ರವರಿ 12 ವರೆಗೆ ಗಡುವನ್ನ ದಳಪತಿಗಳು ನಿಗದಿ ಇಡಿದ್ದಾರೆ ಇದಕ್ಕೂ ಮುನ್ನ ಅರಸೀಕೆರೆಯಲ್ಲಿ ಜೆಡಿಎಸ್ ನ ನೂತನ ಕಚೇರಿ ಉದ್ಘಾಟನೆ ಕೂಡ ನಡೆಯುತ್ತೆ ಫೆಬ್ರವರಿ 9 ರಂದು ಅರಸೀಕೆರೆ ನಗರದ 3ನೇ ವಾರ್ಡ್ನ ಗುಂಡ್ಕನಹಳ್ಳಿಯಲ್ಲಿ ಕಚೇರಿ ನಿರ್ಮಾಣ ಮಾಡಲಾಗಿದೆ ಇನ್ನು ಮಾಜಿ ಸಚಿವ ಹೆಚ್ಡಿ ರೇವಣ್ಣ ಸಂಸದ ಪ್ರಜ್ವಲ್ ರೇವಣ್ಣ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದಾರೆ ಇನ್ನು ಚುನಾಯಿತ ಹಾಗೆ ಪರಾಜಿತ ಜನಪ್ರತಿನಿಧಿಗಳು ಕೂಡ ಇದರಲ್ಲಿ ಭಾಗಿಯಾಗುತ್ತಾರೆ ಅನ್ನುವಂತ ಮಾಹಿತಿ ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಲಭ್ಯ ಆಗಿದೆ ಈಗ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರು ಕಾಂಗ್ರೆಸ್ ಪಕ್ಷ ಸೇರೋದು ಖಚಿತ ಆಗಿದೆ ಹಾಗಾಗಿ ಅವರಿಗೆ ಈಗ ಫೆಬ್ರವರಿ 12 ರವರೆಗೆ ದಳಪತಿಗಳು ಗಡುವನ್ನ ನೀಡಿದ್ದಾರೆ ಫೆಬ್ರವರಿ 9 ರಂದು ಅರಸೀಕೆರೆ ನಗರದ 3ನೇ ವಾರ್ಡ್ನ ಗುಂಡ್ಕನಹಳ್ಳಿಯಲ್ಲಿ ಕಚೇರಿ ನಿರ್ಮಾಣ ಆಗಿದೆ ಆ ನೂತನ ಕಚೇರಿಯನ್ನ ಉದ್ಘಾಟನೆ ಮಾಡಲಿದ್ದಾರೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಆಗಮಿಸಬೇಕು ಅಂತ ಹೇಳಿ ಪ್ರಕಟಣೆಯಲ್ಲಿ ಕೂಡ ತಿಳಿಸಲಾಗಿದೆ ಹಾಸನ ಜೆಡಿಎಸ್ ಜಿಲ್ಲಾ ಅಧ್ಯಕ್ಷ ಕೆಎಸ್ ಲಿಂಗೇಶ್ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಇನ್ನು ಅರಸೀಕೆರೆಯಲ್ಲಿ ರಣಕಹಳೆಯನ್ನ ಮೊಳಗಿಸುವುದಕ್ಕೆ ದಳಪತಿಗಳು ಮುಂದಾಗಿದ್ದಾರೆ सरकार बरतु मुख्यमंत्री अरे रेवण मंत्री अरे हासन जिले अभिवृद्धि कड़े एलू कई मनोवी जे डी एस नारे नाकु वर्ष मदल ना भाव कष्ट सदर्भ पक्ष कार्यकर्ता मुझे दिन कूड़ा वे जे डी एस यारे अभ्यर्थ ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ